ಇನ್ನು ಬೆಂಗಳೂರು ಲಾಕ್ ಬಗ್ಗೆಯೇ ಬಹುತೇಕ ಸಚಿವರು ಒಲವು ವ್ಯಕ್ತಪಡಿಸಿದ್ದಾರೆ ಬಹುತೇಕ ಸಚಿವರು ಇವತ್ತಿನ ಸಭೆಯಲ್ಲಿ ಬೆಂಗಳೂರನ್ನ ಲಾಕ್ ಮಾಡುವ ನಿರ್ಧಾರಕ್ಕೆ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಳ್ಳಿ ಹಳ್ಳಿನಲ್ಲಿ ಸೋಂಕು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಹಳ್ಳಿಗಳಲ್ಲಿ ಸೋಂಕನ್ನ ನಾವು ತಡಿಬೇಕು ಅಂದ್ರೆ ಬೆಂಗಳೂರನ್ನ ಲಾಕ್ ಮಾಡಬೇಕು ಹಾಗಾಗಿ ಬೆಂಗಳೂರನ್ನ ಲಾಕ್ ಮಾಡ್ಕೊಳ್ಳೋಣ ಕನಿಷ್ಠ ಪಕ್ಷ 14 ದಿನ ಹಳ್ಳಿಗಳಿಗೂ ಕೂಡ ಸೋಂಕು ಹಬ್ಬತಾ ಇದೆ ಹಾಗಾಗಿ ಬೆಂಗಳೂರಲ್ಲಿ ನಿರ್ಬಂಧವನ್ನ ಹೇರೋಣ ಹಳ್ಳಿಗಳಲ್ಲಿ ಸೋಂಕು ಹೆಚ್ಚಳಕ್ಕೆ ಬೆಂಗಳೂರು ಕೂಡ ಕಾರಣವಾಗ್ತಾ ಇದೆ ಸಂಪುಟ ಸಭೆಯಲ್ಲಿ ಸಚಿವರ ಮಾತು ಇಲ್ಲ ಅಂದ್ರೆ ನೋಡಿ ತುಮಕೂರಿನಲ್ಲಿ ಯಾಕೆ ದಿನ 1000 ಪ್ಲಸ್ ಕೇಸ್ ಬರ್ತಾ ಇದೆ ಬೆಂಗಳೂರು ಲಿಂಕ್ ಅದು ಬೆಂಗಳೂರಿನಿಂದ ತುಮಕೂರಿಗೆ ತುಂಬಾ ಜನ ಓಡಾಡ್ತಾರೆ ಪ್ರತಿನಿತ್ಯ ಹಾಗಾಗಿ ಸೋಂಕು ಅಲ್ಲಿ ಹರಡಿದೆ ಇನ್ನು ಅಲ್ಲಿನ ಜನರಿಂದ ಹಳ್ಳಿಗಳಿಗೆ ವ್ಯಾಪಿಸುತ್ತೆ ಸೋ ಬೆಂಗಳೂರಿಂದನೇ ಜನ ಓಡಾಡದೇ ಇರೋ ತರ ಕಂಟ್ರೋಲ್ ಮಾಡಿಬಿಟ್ರೆ ಸ್ವಲ್ಪ ಮಟ್ಟಿಗೆ ಹಳ್ಳಿಗಳಲ್ಲೂ ಕೂಡ ನಿಯಂತ್ರಣ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಬೆಂಗಳೂರನ್ನ ಲಾಕ್ ಮಾಡ್ಕೊಳ್ಳೋಣ ಅಂತಕಂತ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಬಹುತೇಕ ಸಚಿವರು ಬಟ್ ಇನ್ನು ಮುಖ್ಯಮಂತ್ರಿಗಳು ಎಲ್ಲವನ್ನ ಕೇಳ್ತಾ ಇದ್ದಾರೆ ಸಲಹೆಗಳನ್ನು ಬಹಳ ಶಾಂತಚಿತ್ತರಾಗಿ ಅವರು ಕೇಳ್ತಾ ಇದ್ದಾರೆ ಏನು ಎತ್ತ ಅಂತ ಆಮೇಲೆ ಅವರ ವರ್ಷನ್ ಏನು ಅಂತಕಂತದ್ದು ಓಕೆ ತೀರ್ಮಾನ ಮಾಡೋದೇ ಆದರೆ ಮುಂದೆ ಏನು ಮಾಡಬೇಕು ಶ್ರಮಿಕರ ಬಡವರ್ಗದವರು ಶ್ರಮಿಕ ವರ್ಗದವರನ್ನ ಏನು ಮಾಡಬೇಕು ಅವರಿಗೆ ಯಾವ ರೀತಿ ಪ್ಯಾಕೇಜ್ ಕೊಡಬೇಕು ಕೊಡಕಾಗುತ್ತಾ ಶಕ್ತಿ ಇದೆಯಾ ಚರ್ಚೆ ಮಾಡಬೇಕಲ್ಲ ಇದೆಲ್ಲವನ್ನ ಸೋ ಹಾಗಾಗಿ ಈಗ ಅದೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡುತ್ತಾರೆ ಅದು ಕೂಡ ಆಗುತ್ತೆ ಮೊದಲು ಆರಂಭದಲ್ಲಿ ಎಲ್ಲರೂ ಕೂಡ ಇದೇ ರೀತಿ ಲೆಕ್ಕಾಚಾರ ಹಾಕ್ತಾರೆ ವಲಯವಾರು ಮಾಹಿತಿ ಕೊಡಬೇಕು ಆರೋಗ್ಯ ಸಚಿವರು ಮಾಹಿತಿ ಕೊಡಬೇಕು ಬಿಬಿಎಂಪಿ ಇಂದ ಮಾಹಿತಿ ಕೊಡಬೇಕು ಎಲ್ಲವನ್ನ ಪಡೆದ ನಂತರ ಮುಖ್ಯಮಂತ್ರಿಗಳು ಅವರ ಲೆಕ್ಕಾಚಾರ ಏನಿದೆ ಅಂತಕಂತದನ್ನ ಹೇಳ್ತಾರೆ ಬೆಂಗಳೂರಿನಲ್ಲಿ ಲಾಕ್ ಅನಿವಾರ್ಯ ಸದ್ಯದ ಮಾಹಿತಿಯ ಪ್ರಕಾರ ಬೆಂಗಳೂರು ವಾರವಿಡೀ ಕರ್ಫ್ಯೂಗೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ ಅದನ್ನು ಜಾರಿ ಮಾಡೋಣ ಅಂತ ಸುಧಾಕರ್ ಹೇಳಿದ್ದಾರೆ ಬೆಂಗಳೂರಿನ ವಾರವಿಡೀ ಲಾಕ್ ಮಾಡಿ ಅಂತಂದ್ಬಿಟ್ಟು ಅಟ್ಲೀಸ್ಟ್ 4ನೇ ತಾರೀಕು ತನಕ ಇವರು ಹೇಳೋದು 4ನೇ ತಾರೀಕು ತನಕ ಆದರೂ ಲಾಕ್ಡೌನ್ ಮಾಡೋಣ ಅಂತ ಸಲಹೆಯನ್ನು ಕೊಡ್ತಾ ಇದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಬೆಂಗಳೂರಿನ ಮೇಲೆ ನಿರ್ಬಂಧವನ್ನು ಹೇರಲೇಬೇಕು ಇಲ್ಲ ಅಂತಂದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಈಗಲೇ ಜನರಿಗೆ ಬರ್ತಾ ಇರೋ ಪೇಷೆಂಟ್ಗಳಿಗೆ ಬೆಡ್ ಕೊಡೋಕ್ಕಾಗ್ತಾ ಇಲ್ಲ ಈಗಲೇ ಆಕ್ಸಿಜನ್ ಒದಗಿಸೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ಇನ್ನೂ ಕಠಿಣ ಕ್ರಮ ತಗೊಳ್ಳಿಲ್ಲ ಅಂದರೆ ಪರಿಸ್ಥಿತಿಯನ್ನು ನಮ್ಮ ಕೈಲಿ ನಿಭಾಯಿಸೋಕ್ಕಾಗಲ್ಲ ಹಾಗಾಗಿ ಒಂದು ಅದು ಒಂದು ವಿಚಾರ ಎರಡನೇದು ಬೆಂಗಳೂರಿನಿಂದ ಸೋಂಕು ಹಳ್ಳಿಗಳಿಗೆ ಹಬ್ಬತಾ ಇದೆ ಬೆಂಗಳೂರಿನಿಂದ ಸೋಂಕು ಹಳ್ಳಿ ಹಳ್ಳಿ ಹಳ್ಳಿಯಿಂದ ಜನ ಬೆಂಗಳೂರಿಗೆ ಬರ್ತಾರೆ ದುಡಿಯಕ್ಕೆ ಅಂತ